ಮಾಡ್ತಾರೆ. ಅಂದರೆ ವೇದಗಳನ್ನು ಅಧ್ಯಯನ ಮಾಡುವುದಕ್ಕಿಂತ ಮುಂಚೆ ವೇದಾಂಗಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ವೇದಾಂಗಗಳಲ್ಲಿ ಆರು ಪ್ರಕಾರಗಳಿದೆ, ಆರು ಥರ ಆರು ವಿಧ ವೇದಾಂಗಗಳಿದೆ. ಮೊದಲೇದು ಯಾವುದು? ವ್ಯಾಕರಣ. ಸೊ ಸಾಮಾನ್ಯವಾಗಿ ಪಾಣಿನಿ ಮಹರ್ಷಿಗಳ ಅಷ್ಟಾಧ್ಯಾಯಿ ಅಂಥೇಳಿ ಒಂದು ವ್ಯಾಕರಣ ಸಂಸ್ಕೃತ ಭಾಷೆಯಲ್ಲಿ ತುಂಬ ಪ್ರಸಿದ್ಧವಾಗಿದೆ. ಸೊ ಅದನ್ನು ಅಧ್ಯಯನ ಮಾಡ್ತಾರೆ. ಆಮೇಲೆ ಶಿಕ್ಷ ಅಂಥೇಳಿ ಎರಡನೇ ವೇದಾಂಗ. ಸೊ ಎರಡನೇ ವೇದಾಂಗ ಶಿಕ್ಷ ಅಂದರೆ ನಾವು ಉಚ್ಚಾರಣೆ ಮಾಡುವ ವಿಜ್ಞಾನಕ್ಕೆ ಶಿಕ್ಷ ಅಂತ ಹೇಳ್ತೀವಿ. ಶಿಕ್ಷ ಅದನ್ನು ಪಾಣಿನಿ ಮಹರ್ಷಿಗಳನ್ನೇ ಬರೆದಿದ್ದು. ಸೊ ಮೂರನೇದು ನಿರುಕ್ತ ಅಂಥೇಳಿ. ನಿರುಕ್ತ ಅಂದರೆ ಯಸ್ಕ ಮುನಿಗಳು ಈ ನಿರುಕ್ತ ನಿಘಂಟು ಶಬ್ದಕೋಶವನ್ನು ವೈದಿಕ ಶಬ್ದಕೋಶವನ್ನು ಬರೆದ್ರು, ಅದಕ್ಕೆ ನಿರುಕ್ತ ಅಂತ ಹೇಳ್ತಾರೆ. ಸೊ ನಾಲ್ಕನೇದು ಛಂದ ಅಂಥೇಳಿ. ಛಂದ ಅಂದರೆ ಛಂದಸ್ಸು ಅಂತ ಹೇಳ್ತೀವಲ್ಲ ನಾವು ಇದರಲ್ಲಿ ಕನ್ನಡದಲ್ಲಿ. ಸೊ ಬೇರೆ ಬೇರೆ ಮೀಟರ್ಸ್ ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗ ಬೇರೆ ಬೇರೆ ಮೀಟರ್ಸ್ ಇರುತ್ತಲ್ಲ, ಅದಕ್ಕೆ ಛಂದಸ್ಸು ಅಂತ ಹೇಳ್ತಾರೆ, ಛಂದ ಅಂತ ಹೇಳ್ತಾರೆ. ಸೊ ಈ ಛಂದದಲ್ಲಿನೂ ಎಷ್ಟೋ ಗ್ರಂಥಗಳಿದೆ. ವಿಶೇಷವಾಗಿ ಒಬ್ಬರು ಪಿಂಗಲಾಚಾರ್ಯ ಅಂಥೇಳಿ ಒಬ್ಬರು ವೈದಿಕ ಛಂದಸ್ಸನ್ನು ಬರೆದಿದ್ದರು. ಸೊ ಆಮೇಲೆ ಜ್ಯೋತಿಷ ಅಂಥೇಳಿ ಇದೆ. ಸೊ ಜ್ಯೋತಿಷದಲ್ಲಿ ಏನು ಹೇಳಿದೆ, ಬೇರೆ ಬೇರೆ ವೈದಿಕ ಕಾರ್ಯಗಳನ್ನು ಬೇರೆ ಬೇರೆ ಯಾವ್ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಕಾಲಕ್ಕೆ. ಸೊ ಅದರ ವರ್ಣನೆ ಆಗುತ್ತೆ ಜ್ಯೋತಿಷದಲ್ಲಿ. ಸೊ ಅದು ಒಂದು ವೇದಾಂಗ. ಆಮೇಲೆ ಕಲ್ಪ ಅಂಥೇಳಿ. ಕಲ್ಪ ಅಂದರೆ ವೈದಿಕ ಕ್ರಿಯಾಕರ್ಮಗಳನ್ನು ಮಾಡುವ ಒಂದು ಗೈಡ್ ಬುಕ್, ಅಂದರೆ ಮಾರ್ಗದರ್ಶಿಕೆ ಅಂತೀವಲ್ಲ ನಾವು ಆ ಥರ. ಸೊ ಹೀಗೆ ಆರು ವೇದಾಂಗಗಳಿದೆ. ವೇದಗಳನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಈ ಆರು ವೇದಾಂಗಗಳನ್ನು ಕಲ್ಕೋಬೇಕಾಗತ್ತೆ. ಈ ಆರು ವೇದಾಂಗಗಳನ್ನು ನಾವು ಕಲ್ಕೊಳ್ಳಿಲ್ಲ ಅಂದರೆ ನಮಗೆ ವೇದವನ್ನು ಕಲಿಯುವುದು ತುಂಬ ಸಾಧ್ಯ, ವೇದವನ್ನು ತಿಳ್ಕೊಳ್ಳೋದು ತುಂಬ ಅಸಾಧ್ಯ ಅದು. ಸೊ ಅದು ಸಾಧ್ಯವಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಆರು ವೇದಾಂಗಗಳನ್ನು ಅಧ್ಯಯನ ವೈದಿಕ ವಿದ್ಯಾರ್ಥಿಗಳು ಈ ಆರು ವೇದಾಂಗಗಳನ್ನು ಅಧ್ಯಯನ ಮಾಡ್ತಾರೆ. ಸೊ ಆಮೇಲೆ ಅವರು ವೇದಗಳನ್ನು ಅಧ್ಯಯನ ಮಾಡ್ತಾರೆ. ಒಂದೊಂದು ಸಲ ಜನರು ನಮ್ಮ ಭಕ್ತರು ಏನು ಪುಸ್ತಕ ಈ ಭಗವದ್ಗೀತೆ ವಿತರಣೆ ಮಾಡಲಿಕ್ಕೆ ಹೋಗ್ತಾರೆ ಮನೆ ಮನೆಗೆ, ಅಥವಾ ಎಲ್ಲೆಲ್ಲಿ ಜನ ಇರ್ತಾರಲ್ಲ ಅಲ್ಲಿ ಹೋಗಿ ಜನರಿಗೆ ಈ ಎಲ್ಲ ಗ್ರಂಥಗಳನ್ನು ಓದಲಿಕ್ಕೆ ಕೊಡ್ತಾರೆ. ಸೊ ಆವಾಗ ಜನರು ಏನು ಹೇಳ್ತಾರೆ, ಒಂದೊಂದು ಸಲ ನನಗೆ ಮೂಲ ವೇದವನ್ನು ಓದಬೇಕಂಥೇಳಿ, ಮೂಲ ವೇದ ಇದ್ದರೆ ಕೊಡು ಅಂಥೇಳಿ ಕೇಳ್ತಾರೆ. ಆದರೆ ಅವ್ರ ಜನರಿಗೆ ಗೊತ್ತಿಲ್ಲ ಏನಂತ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದರೆ ನಾವು ಮೂಲ ವೇದ ಓದಬೇಕಂದ್ರೆ ಮೊದಲು ಈ ವೇದಾಂಗಗಳನ್ನೆಲ್ಲ ಅಧ್ಯಯನ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಈಗ ಕಲಿಯುಗದಲ್ಲಿ ಸೊ ಈ ಎಲ್ಲ ವೇದಗಳನ್ನು ಅಧ್ಯಯನ ಮಾಡೋದು ತುಂಬ ಕಷ್ಟ, ವೇದಾಂತಗಳನ್ನು ಅಧ್ಯಯನ ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರ ಸೊ ಭಗವದ್ಗೀತೆ ಒಂದು ನಾವು ಅಧ್ಯಯನ ಮಾಡಿದರೆ ಸಾಕು. ವಿಶೇಷವಾಗಿ ಈ ಶ್ರೀಲ ಪ್ರಭುಪಾದರ ಅನುವಾದ ಮತ್ತು ಭಾವಾರ್ಥವನ್ನು ಕೊಟ್ಟ ಈ ಭಗವದ್ಗೀತೆ ಯಥಾರೂಪವನ್ನು ನಾವು ಅಧ್ಯಯನ ಮಾಡಬೇಕು.